ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮೆನಿಟಿನಲ್ಲಿ ಮೆಗಾ ಮಾಹಿತಿ ಮಾವಿನಲ್ಲಿ ಪ್ರಮುಖವಾಗಿ ಕಾಡುವ ಕೀಟ ಅಂತಂದರೆ ಹಿಟ್ಟು ತಿಗಣಿ ಅಂತ ಹೇಳ್ಬೋದು ಇದು ಏನಾಗ್ತಪ್ಪ ಅಂದರೆ ಬಿಳಿ ಹಿಟ್ಟಿನಂಥ ತಿಗಣಿಗಳು ಎಳೆಯದಾದ ಎಲೆಗಳಿಂದ ಆಮೇಲೆ ಹೂಗಳಿಂದ ಸಾಮಾನ್ಯವಾಗಿ ಗೊಂಚಲದಿಂದ ಹಣ್ಣಿನ ತೊಟ್ಟಿನ ಭಾಗದಿಂದ ರಸವನ್ನು ಇರ್ತವೆ ಹೀಗೆ ಬಾದಿಗ ಒಳಗಾದಂಥ ಭಾಗಗಳು ಏನಾಗ್ತೈತಪ್ಪ ಅಂತಂದರೆ ಒಣಗ್ತವೆ ಆಮೇಲೆ ಕೆಳಗಿನ ಒಂದು ಎಲೆಗಳು ಅಥವಾ ಬೂಸ್ಟ್ ಒಂದು ಬೆಳವಣಿಗೆ ಆಗ್ತೈತೆ ಅಂದರೆ ಕಪ್ಪು ಒಂದು ಶಿಲೀಂಧ್ರ ಬೆಳವಣಿಗೆ ಆಗ್ತೈತಿ ಇದರಿಂದ ಏನಾಗ್ತದಪ್ಪ ಅಂದರೆ ದ್ಯುತಿ ಸಂಶೋಷಣೆ ಕ್ರಿಯೆ ಕಡಿಮೆ ಆಗ್ತೈತಿ ಮತ್ತು ಹೂ ಉದುರುವುದು ಕಾಯಿ ಉದುರುವುದು ಹಾಗೆ ನಾವು ನೋಡ್ತೇವೆ ಇದಕ್ಕೆ ಪ್ರಮುಖವಾದ ಕಾರಣಪ್ಪ ಅಂತಂದರೆ ಹಿಟ್ಟು ತೆಗಣಿ ಅಂತ ಹೇಳ್ಬೋದು ಇದಕ್ಕೆ ನೈಸರ್ಗಿಕವಾಗಿ ಇದಕ್ಕೆ ತಿನ್ನುವಂಥ ಅನೇಕ ಒಂದು ಕೀಟಗಳು ಇದರಲ್ಲಿದ್ದಾವೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಕ್ರಿಪ್ಟೋಲಿಮಸ್ ಮೌಂಟ್ರೋಜರೆ ಅಂತಕ್ಕಂಥ ಒಂದು ಕೀಟಗಳು ಸಾಮಾನ್ಯವಾಗಿ ಹಿಟ್ಟು ತೆಗಣಿಯನ್ನು ತಿಂದು ಒಂದು ನಾಶ ಮಾಡ್ತಕ್ಕಂಥ ಶಕ್ತಿ ಇದೆ ಇದಾದಮ್ಯಾಗೆ ನಾವು ಇದಕ್ಕೊಂದು ಸಮಗ್ರವಾಗಿ ನಾವು ನಿರ್ವಹಣೆ ಮಾಡಿ ಮಾಡಬೇಕಾಗಿತ್ತು ಅಂತಂದ್ರೆ ಗಿಡದ ಬುಡದಲ್ಲಿ ನಾವು ಮಣ್ಣನ್ನು ಎರಿಸಕೋಬೇಕು ಆ ಮಣ್ಣಿನಲ್ಲಿ ಎರಡ್ ನೂರ ಐವತ್ತು ಗ್ರಾಮ್ ಕ್ಲೋರೋಪೆರಿಪಸ್ ಪುಡಿಯನ್ನು ಮಿಕ್ಸ್ ಮಾಡಬೇಕು ಇದು ಪ್ರತಿ ಗಿಡಕ್ಕೆ ನಾವು ಹಾಕ್ತಕ್ಕಂಥ ಒಂದು ಕೆಲಸ ಮಾಡ್ಬೇಕು ಇದು ಆದಮೇಲೆ ಏನು ಮಾಡಬೇಕಾದ ಕಾಂಡದ ಮೇಲೆ ಇಪ್ಪತ್ತೈದು ಸೆಂಟಿಮೀಟ್ರ್ ಆಗಲ್ಲ ಅಲ್ಕಥಿನ್ ಬ್ರ್ಯಾಂಡ್ ಅಂತೇಳಿ ಕರಿತೇವೆ ಅಂದ್ರೆ ಒಂದು ಪಟ್ಟಿ ಹಾಕಬೇಕು ಅದಕ್ಕೆ ಇಪ್ಪತ್ತೈದು ಸೆಂಟಿಮೀಟ್ರ್ ಆಗಲ್ಲ ಇರಬೇಕು ಅದ್ರ ಮೇಲೆ ನಾವು ಒಂದು ಪಟ್ಟಿ ಹಾಕಿದೀವಪ್ಪ ಅಂತಂದ್ರೆ ಈ ಮರಿ ಹುಳುಗಳು ಏನಾಗ್ತವಪ್ಪ ಅಂದ್ರೆ ಭೂಮಿಯಿಂದ ಮೇಲೆ ಗಿಡದ ಮೇಲೆ ಏರೋದನ್ನು ನಾವು ಒಂದು ತಡೆಗಾಟ್ದಂಗೆ ಆಗ್ತೈತಿ ಅದು ಭಾಳ ಪ್ರಮುಖವಾಗಿ ಇರತಕ್ಕಂಥ ವಿಷಯ ಆಮೇಲೆ ಭಾಳ ಪ್ರಮುಖವಾಗಿ ಇರತಕ್ಕಂಥದ್ದು ಅಂತಂದ್ರೆ ಜೈವಿಕ ಶಿಲೀಂಧ್ರ ಬೇವೇರಿಯ ಬ್ಯಾಸಿಯಾನ ಅಂತಕ್ಕಂಥ ಒಂದು ಇದು ಪುಡಿ ರೂಪದಲ್ಲಿ ಸಿಗ್ತದೆ ಇದು ಒಂದು ಪ್ರತಿ ಒಂದು ಲೀಟರ್ ನೀರಿಗೆ ಐದು ಗ್ರಾಮದಂತೆ ಹಾಕಿ ನಾವು ಸರಿಯಾಗಿ ಒಂದು ಸಿಂಪಡಣೆ ಮಾಡಿದೆಪ್ಪ ಅಂತಂದ್ರೆ ಈ ಒಂದು ಮಿಲಿಬಗ್ ಅಥವಾ ಹಿಟ್ಟು ತೆಗರಣೆಯ ನಿಯಂತ್ರಣ ಆಗ್ತದೆ ಇನ್ನು ಕೆಲವೊಬ್ಬರ ರಾಸಾಯನಿಕ ಕೀಟನಾಶಕಗಳನ್ನು ಸಿಂಪಡಣೆ ಮಾಡೋರು ಇದ್ರಪ್ಪ ಅಂತಂದರೆ ಬಿಪ್ರೂಫೆಜಿನ್ ಅಂತಕ್ಕಂಥ ಒಂದು ರಾಸಾಯನಿಕ ಮೊನೊಕೊಟೊಫಾಸ್ ಅಂತಕ್ಕಂಥದ್ದು ಆಮೇಲೆ ಪ್ರೊಫೆನೊಫಾಸ್ ಅದರ ಜೊತೆಯಾಗಿ ಐದು ಗ್ರಾಮ್ ಫಿಶ್ ಆಯಿಲ್ ರೋಜಿನ್ ಸೋಪ್ ಅಥವಾ ಐದು ಪರ್ಸೆಂಟದಷ್ಟು ಶೇಕಡಾ ಐದರಷ್ಟು ಬೇವಿನ ಬೀಜದ ಕಷಾಯ ಎರಡೂ ಕುಡಿಸಿ ಸಿಂಪಡಣೆ ಮಾಡೋದ್ರಿಂದ ಇದ್ರದ್ದು ಒಂದು ನಿಯಂತ್ರಣ ಆಗ್ತದೆ ಇಂಥ ಹೆಚ್ಚಿನ ವೀಡಿಯೋಗಳನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ